ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಸಂಪರ್ಕ ಗೆಳೆಯರಿಗೆ, ಹಿರಿಯರಿಗೆ, ಇಲ್ಲಿ ನಿರ್ಧರಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಟ್ರೈಲರ್ ಲಾಂಚಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಸಿನಿಮಾ ನಾನು ಸ್ಟಾರ್ಟ್ ಮಾಡಿದ್ದು ಅಂದರೆ ಒಂದು 3.5 years ಹಿಂದೆ ಸ್ಟಾರ್ಟ್ ಮಾಡಿದ್ದು. ಮೀನ್ಸ್ ನನ್ನ ತಲೆಯಲ್ಲಿ ಇದ್ದಿದ್ದ ಕತೆ ನನಗೆ ಡೇ 1 ನನಗೆ ಪ್ರವೀಣ್ ಸೂಡ ನಮ್ಮ ಡೈರೆಕ್ಟರ್ ಬರ್ತಾರೆ, ನಾನು ಕರಿತೀನಿ ನಮ್ಮ ಡೈರೆಕ್ಟರ್. ನಾವು ತುಂಬಾ ಡಿಸ್ಕಸ್ ಮಾಡ್ತಾ ಇರ್ತದ. ಆಕ್ಚುಲಿ 2015 ಒಂದು ಕತೆ ರಾಡ್ ಮಾಡಿಕೊಂಡು ಸ್ವಲ್ಪ ಅರ್ಧಕ್ಕೆ ನಿಂತಿತ್ತು. ಅದು ಏನದು ಮೂರ್ತ ತನಕ ಬಂದು ಸ್ವಲ್ಪ ಸ್ಟಾಪ್ ಆಯಿತು. ಅದಾದಮೇಲೆ ಒಂದಷ್ಟು ಕತೆಗಳು ಮಾಡ್ಕೊಂತ ಕರೋನಾ ಬಂದ್ಬಿಡ್ತು. ಒಂದು ಒಳ್ಳೆ ಬಜೆಟಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ಕತೆ ಸಿಗ್ತಿರಲಿಲ್ಲ. ಮೀನ್ಸ್ ಅಂದರೆ ಯಾವುದನ್ನ ಬಜೆಟ್ಗೆ ನಾವು ಯಾವುದನ್ನು ಹೊಂದಿಸ್ಕೊಬೇಕು ಅಂತ ನಮಗೆ ಅಷ್ಟು ಆಗ್ತಿರಲಿಲ್ಲ. ಆ ಟೈಮ್ ನೋಡಿದ್ದೇನೆ ಟಿ ಆರ್ ಪಿ ರಮ ಕತೆ. ಡೇವನಿಂದ ನಾನು ಹೇಳಿದಂಗೆ ಡೇವನಿಂದ ಪ್ರವೀಣ್ ಸರ್, ಪ್ರವೀಣ್ ಬಂದು ನಮ್ಮ ಡೈರೆಕ್ಟರ್, ಅವರು ಡಿಸ್ಕಸ್ ಮಾಡ್ತಾ ಒಂದಷ್ಟು ಕತೆಗಳು ನಮಗೆ ರಿಯಲ್ ಇನ್ಸಿಡೆಂಟ್ ಮಾಡೋಣ ಒಂದು ಬೇಸ್ ಮೇಲೆ ಹೋಗ್ತಾ ಒಂದಷ್ಟು ಇನ್ಸಿಡೆಂಟ್ ಬೇಸ್ಡ್ ಒಂದು ಕತೆ ಸಿಕ್ತು ನಮಗೆ. ಅಂದರೆ ಅದೊಂದು ಎಳೆ, ಇದಕ್ಕೆ ನಮಗೆ ಆ ಎಳೆ ಇಟ್ಕೊಂಡು ಒಂದಷ್ಟು ವರ್ಕ್ ಮಾಡೋಣ ಅಂತ ಮಾಡಿ ನಮ್ಮ ಹನುಮಂತ್ ಅಲಿಗೆರೆ ಅಂತ ಒಬ್ಬರು ರೈಟರ್ ಇದ್ದಾರೆ, ಅವ್ರದ್ದು ಒಂದು ಸ್ವಲ್ಪ ಸಹಾಯ ತೊಗೊಂಡು ಆ ಕತೆ ರೆಡಿಯಾಗಿ ಅದಾದಮೇಲೆ ಮಾಡ್ಬೇಕಾ ಬೇಡ ಅಂತ. ಇವಾಗ ನೀವು ಟ್ರೈಲರ್ ನೋಡಿದಂಗೆ ಅದೊಂದು ಚಾಲೆಂಜಿಂಗ್ ಆಗ್ತದೆ ಸಬ್ಜೆಕ್ಟನ್ನು. ಈಗ ನೀವು ನೋಡ್ದಂಗೆ ಇಲ್ಲಿ ನಿಮಗೆ ನೆಗೆಟಿವ್ ಕಾಣ್ತಿದೆ, ಸಿನಿಮಾ ನೋಡಿದ್ರೆ ಅದು ಏನೇನಿದೆ, ಯಾಕೆ ಏನು ಅಂತೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಥರ ನಾವು ರಿವೀಲ್ ಮಾಡ್ತಾ ಹೋಗ್ಬೇಕು ಆ ಥರ ಎಲ್ಲ ಬಂದಾಗ ನಮ್ಮ ಪ್ರವೀಣ್ ಸರ್ ತುಂಬ ಹೆಲ್ಪ್ ಮಾಡಿದ್ರು, ಮತ್ತು ಬೇರೆ ಬೇರೆ ಎಲ್ಲರೂ ನಮಗೆ ಹೇಳ್ತೀನಿ, ಎಲ್ಲರದ್ದು ಹೆಸರು ಹೇಳ್ತೀನಿ ಆಮೇಲೆ. ಸೊ ಈ ಸಿನಿಮಾ ಹೆಂಗೆ ಸ್ಟಾರ್ಟ್ ಆಗಿತ್ತು ಆಮೇಲೆ ಈ ಥರ ಒಂದು ಕಂಟೆಂಟ್ನ ಈಗ ನಾನು ಯಾರು ಗೊತ್ತು, ನಾನು ಯಾರಂತ ಗೊತ್ತಿಲ್ಲ ನಿಮಗೆ. ಸೊ ನಾನು ಆ ಕ್ಯಾರೆಕ್ಟರ್ ಮಾಡ್ಬೇಕಂತಲೂ ಇರಲಿಲ್ಲ, ಯಾವುದು ರಾಮನ್ ಕ್ಯಾರೆಕ್ಟರ್ ಮಾಡ್ಬೇಕಂತ ನಾನು ಇರಲಿಲ್ಲ. ಅದು ಆ ಕ್ಯಾರೆಕ್ಟರ್ ಹೆಂಗೆ ಬಂತು ನನಗೆ, ನಾನೇ ಯಾಕೆ ಮಾಡೋ ಥರ ಆಯಿತು ಅಂತ ನಾನು ಹೇಳ್ತೀನಿ. ಸೊ ಈ ಥರ ಒಂದು ಕಂಟೆಂಟ್ ಇರೋ ಸಿನಿಮಾನ ಯಾರ ಮುಖಾಂತರ ಹೇಳಿಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ ತಾಯಿ ಕ್ಯಾರೆಕ್ಟ್ರು ಇವಾಗ ಎಲ್ಲರೂ ನೋಡಿದ್ದಾರೆ, ಈಗ ರೀಸೆಂಟಾಗಿ ಮಾಡ್ತಿರೋ ತಾಯಿ ಕ್ಯಾರೆಕ್ಟರ್ಗಳು ಎಲ್ಲರೂ ನೋಡಿದ್ರೆ ಇದು ಬಿಟ್ಟು ಇನ್ನೇನೋ ಬೇಕು ಅನ್ನೋ ಥರ ನಾವು ಹುಡುಕ್ತಾ ಇರಬೇಕಾದ್ರೆ 100% ಬೇರೆ ಸೆಕೆಂಡ್ ಥಾಟೇ ಇಲ್ಲ ನನಗೆ. ಮಹಾಲಕ್ಷ್ಮಿ ಅಂತ ನಮ್ಮ ಪ್ರವೀಣ್ ಸೂಡ ಹೇಳಿದ್ರು, ಮಹಾಲಕ್ಷ್ಮಿ ಮೇಡಮ್ ವಾವ್ ಹೌದಲ್ವಾ. ಅದೇ ಟೈಮ್ ಕರೆಕ್ಟಾಗಿ ಪಬ್ಲಿಕ್ ಟಿವಿಲಿ ನಮ್ಮ ಪಬ್ಲಿಕ್ ಟಿವಿಲಿ ಮೇಡಮ್ ಕಮ್ಬ್ಯಾಕ್ ಆಗ್ತಾರೆ ಅನ್ನೋದೊಂದು ಸುದ್ದಿ ಬರ್ತಿತ್ತು. ಅಟ್ ದ ಸೇಮ್ ಟೈಮ್ ಪ್ಲಾನ್ ಮಾಡಿ ಒಂದಷ್ಟು ಟೈಮ್ ಮಾಡಿ ತುಂಬ ಟ್ರೈ ಮಾಡಿದ್ರು ಮೇಡಮ್ ಕನೆಕ್ಟ್ ಆದರು. ಬೆಳಗ್ಗೆ ಒಂದು 10:00 ಫೋನ್ ಮಾಡಿದೆ ಮೇಡಮ್ಗೆ, ಸ್ವಲ್ಪ ಬ್ಯುಸಿ ಇದ್ರು ಮೇಡಮ್, ರಿಸೀವ್ ಮಾಡಿದ್ರು. ಹಾಂ ಹೇಳಿ ಅಂತೆಲ್ಲ ಚೆನ್ನಾಗಿ ಮಾತಾಡಿದ್ರು, ನಂಗೆ ತುಂಬ ಖುಷಿ ಆಯಿತು ಮೇಡಮ್ ಈ ಥರ ಹಿಂಗೆ ಹಿಂಗೆ ಅಂತ ಹೇಳಿದೆ ನಾನು. ಟಿ ಆರ್ ಪಿ ರಾಮ ಅಂತ ಟೈಟ್ಲ್ ಹೇಳಿದೆ. ಓಕೆ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ರು. ಮತ್ತೆ ತಿರ್ಗಾ 2:30 ಫೋನ್ ಮಾಡಿದ್ರು, ನಾನು ಏನಪ್ಪ ಫೋನ್ ಕಟ್ ಮಾಡಿಬಿಟ್ರು ಹೆಂಗಪ್ಪ ಅಂದ್ಬಿಟ್ಟು ಒಂದು ಅರ್ಧ ದಿನ ಬೇಜಾರಾಗೋಯ್ತು. ಈಗ ಥರ ಈ ಥರ ಕಥೆನ, ಈ ಥರ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ತಾಯಿ ಕ್ಯಾರೆಕ್ಟರ್ನ ಯಾರು ಹೊಸ್ದಾಗಿ ಬಂದೇ ಮಾಡಬೇಕು. ಹೊಸ್ದಾಗಿ ಬಂದೇ ಮೀನ್ಸ್ ಒಂದು ಕಮ್ಬ್ಯಾಕ್ ಆಗಬೇಕು ಸಮಾಜಕ್ಕೆ, ಒಂದು ಒಳ್ಳೆ ಅಂದರೆ ಅದು ಬ್ಯಾಂಗ್ ಆಗಿರಬೇಕು, ಅದು ಆ ವಿಷಯಗಳು ಹೇಳೋವಂಥದ್ದು. ಆ ಥರ ಒಂದು ಕ್ಯಾರೆಕ್ಟರ್ ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ, ಆರ್ಟಿಸ್ಟ್ ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಬೇಜಾರಾಗಿದೆ ಆ ಟೈಮಲ್ಲಿ. ಮೇಡಮ್ 2:30 ಫೋನ್ ಮಾಡಿದ್ರು, ನಿಮ್ಮದು ಟಿ ಆರ್ ಪಿ ರಾಮ ಅನ್ನೋ ಟೈಟ್ಲ್ ಇಷ್ಟ ಆಯ್ತು ನನಗೆ, ಕತೆ ಹೇಳಿ ಅಂತ. ನನಗೆ ಆ್ಯಕ್ಚುಲಿ ಅದು ಖುಷಿ ಆಯ್ತು ನನಗೆ, ಟೈಟ್ಲ್ ಇಷ್ಟು ಅಟ್ರ್ಯಾಕ್ಟ್ ಮಾಡಿದೆ ಇದು ಅನ್ನೋದು ನನಗೆ ಅರ್ಥ ಆಯಿತು. ಸೊ ಆವಾಗ ಮೇಡಮ್ ಒಂದು 1.5 ಗಂಟೆ ಕತೆ ಹೇಳಿದ್ದೆ ಫೋನಲ್ಲೇ, ಒಂದು ಸ್ವಲ್ಪ ರಫಾಗಿ ಕ್ಯಾರೆಕ್ಟರ್ ಬೇಸ್ ಮೇಲೆ ಏನೇನು ಇನ್ಸಿಡೆಂಟ್ಸ್ ಇರುತ್ತೆ ಅಂತೆಲ್ಲ ಒಂದಷ್ಟು ಹೇಳಿದ್ದೆ ನಾನು. ಅದಾದಮೇಲೆ ಚೆನ್ನಾಗಿ ಬನ್ನಿ ಅಂತೇಳಿ ಫುಲ್ಲು ಮಾತಾಡಿ ಪೂರ್ತಿಯಾಗಿ ಒಪ್ಕೊಂಡ್ರು ಅವತ್ತು. ಸುಮ್ಮ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮೇಡಮ್ ಫಸ್ಟು ವರ್ಡ್ ಹೇಳಿದ್ದು, ನೀವು ಒಂದು ಅವಾರ್ಡ್ ಎತ್ಕೊಂಡ್ ಬರ್ತಾರೆ ಹೋಗಿ ಅಂತ. ಈ ಥರ ಕತೆನಾ ಈ ಥರ ಕಮರ್ಷಿಯಲ್ ಆಗಿ ಒಂದು ಎಲ್ಲ ಆಸ್ಪೆಕ್ಟ್ಸ್ನ ಇಟ್ಕೊಂಡು ಆ್ಯಡ್ ಮಾಡಿಕೊಂಡು ನೀವು ಹೇಳ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಅಂತಾರೆ ಹೇಳಿದ್ರು. ನಮ್ಮ ಸಿನಿಮಾ ನಾವು ಹೊಗಳೋದು ಬೇಡ, ದಯವಿಟ್ಟು ಸಿನಿಮಾ ನೋಡಿ ಎಲ್ಲರೂ, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಹಂಗಾಯಿತು ಕತೆ, ಹಂಗಾಗಿ ಮೇಡಮ್ ಬಂದು ಈ ಕತೆನ ಪೂರ್ತಿಯಾಗಿ ಒಪ್ಕೊಂಡು ಕ್ಯಾರೆಕ್ಟರ್ನ ಅಷ್ಟು ಅನುಭವಿಸಿ ಅದ್ಭುತವಾಗಿ ಮಾಡಿದ್ರೆ ಅಂದರೆ ಅದು ಆ್ಯಕ್ಚುಲಿ ಇದು ಎಷ್ಟು ಜನ್ಮದ ಪುಣ್ಯ ಅಂತ ಹೇಳ್ಬೋದು ನಮಗೆ. ಮೊದಲ ಸಿನಿಮಾದಲ್ಲೇ 30 ಹಿಂದೆ ಅಷ್ಟು ದೊಡ್ಡ ಸ್ಟಾರ್ ಆಗಿದೆ ಅಂತ ಒಂದು ಅವಾಗಿನ ಇದಕ್ಕೆ ಅದೆಷ್ಟು ಹಿಂಗೆ ಹೇಳೋದು, ಎಲ್ಲ ಎಲ್ಲರಿಗೂ ಇನ್ಸ್ಪಿರೇಷನ್ ಅದು. ಎಲ್ಲ ಹೆಣ್ಮಕ್ಳಿಗೂ ಅವ್ರ ಥರ ಡ್ರೆಸ್ ಹಾಕ್ಬೇಕು, ಅವ್ರ ಥರ ಏನೋ ಒಂದು ಅವ್ರ ಸ್ಟೈಲಲ್ಲಿ ಇರಬೇಕು ಅನ್ನೋದೆಲ್ಲ ತುಂಬ ಜನ ಹತ್ರ ಕೇಳ್ತಾ ಇದ್ದೆ ನಾವು. ಆ್ಯಕ್ಚುಲಿ ಅವ್ರನ್ನ ನೋಡಿದ್ದು, ಅವ್ರು ಬಂದಿದ್ದು, ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, ಎಷ್ಟು ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಅವ್ರ ಮೇಡಮ್ನ ನಾವು ಫೇಸ್ ಮಾಡಿದ್ರು. ಅಂದರೆ ನಾವು ಅವ್ರನ್ನ ಸ್ಕ್ರೀನ್ ಶೇರ್ ಮಾಡಿದ್ದು ಇದೆಲ್ಲ ಒಂದು ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಇದು. ನನಗೆ ಬಂದಿದ್ದು ಪುಣ್ಯ ಅಂತ ಹೇಳ್ಬೋದು, ನಾನು ಅವ್ರಿಗೆ ಡೈರೆಕ್ಟ್ ಮಾಡಿದ್ದು. ಸೋ ಹ್ಯಾಪಿ ಫಾದರ್. ಅದು ಟೇಕ್ ಒನ್ ಆರ್ಟಿಸ್ಟು ನಾ ಇವಾಗ ಹೇಳಿದ್ರಲ್ಲ ಒಂದೇ ಟೇಕಲ್ ಮಾಡಬೇಕಾಗಿತ್ತು ಅಂತ, 100% ಏನು ನಮ್ಮದೇ ಪ್ರಾಬ್ಲಮ್ ಇರಬೇಕಾಗಿತ್ತು ಸರ್, ಫೋಕಸ್ ಸ್ವಲ್ಪ ಮಿಸ್ ಆಯಿತು, ಇದನ್ನು ಮಿಸ್ ಆಯಿತು, ನಮ್ಮ ಪ್ರಾಬ್ಲಮ್ ಇರಬೇಕಾಗಿತ್ತು ಅಷ್ಟೇ ಬಿಟ್ಟರೆ ಬಂದರೆ ಸರ್. ನೀವು ಒಂದು ಅಬ್ಸರ್ವ್ ಮಾಡಿ ಸರ್, ಈ ಟ್ರೈಲರಲ್ಲಿ ಒಂದೇ ಒಂದು ಚಾರ್ಜ್ ಆಗೋ ಮೂಮೆಂಟ್ ಇದೆ,
ಮೇಡಮ್ದು ಅವನು ಅನ್ನ ತಿನ್ನೋದು ಒಂದು ಶಾರ್ಟ್ ಇದೆ, ಅದನ್ನ ನೆಕ್ಸ್ಟ್ ಶಾರ್ಟೇ ಚಾರ್ಜ್ ಆಗೋದು ಒಂದು ಶಾರ್ಟ್ ಇದೆ ಸರ್. ಮೇಡಮ್ 30 ಇಯರ್ಸ್ ಅದನ್ನು ಕಂ ಬ್ಯಾಕು ಯಾರಾದರೂ ಆಗಿರ್ಬೋದು ಸರ್. 30 ಇಯರ್ಸ್ ಅಲ್ಲ, ಒಂದು 2-3 ಇಯರ್ಸ್ ಏನಾದ್ರು ಕ್ಯಾಮ್ರಾ ಫೇಸ್ ಮಾಡಿಲ್ಲ ಅಂದರೆ ಅವ್ರಿಗೆ ಒಂದಷ್ಟು ಬೇರೆ ಬೇರೆ ಥರ ಅಂದರೆ ಏನಂತಾರೆ ಸ್ವಲ್ಪ ಮರ್ತಂಗೆ ಆಗೋದು ಅಥವಾ ಏನೋ ಸ್ವಲ್ಪ ಇದಾಗುತ್ತೆ ಸ್ವಲ್ಪ. ಆಫ್ಟರ್ 30 ಇಯರ್ಸ್ ಮೇಡಮ್ ಬಂದು ಫಸ್ಟ್ ಶಾರ್ಟು ಒಂದು ಟೆಂಪಲ್ ಮುಂದೆ ಮೇಡಮ್ ಈ ಲುಕ್ ನೋಡಿಕೊಂಡು 4 ಸೆಕೆಂಡ್ ಶಾರ್ಟ್ ಅದು, 4 ಸೆಕೆಂಡ್ಸ್ ಇರುತ್ತೆ ಶಾರ್ಟು, 4 ಸೆಕೆಂಡ್ಸಲ್ಲಿ ಒಂದು ಚಾರ್ಜ್ ಆಗುತ್ತೆ, ಕಣ್ಣ ನೀರು ತುಂಬ್ಕೊಂಡು ಮೇಡಮ್ ಕಣ್ಣ ನೀರು ತುಂಬ್ಕೊಬೇಕು ಮೇಡಮ್ ಅಂತ ಹೇಳಿದೆ. ಸರ್ ಏನಿಲ್ಲ ಸರ್, ನನಗೆ ಸ್ವಲ್ಪ ಮೇಡಮ್ ಹೇಳ್ತೇನಂತಲ್ಲ. ಓಕೆ ರೆಡಿನಲ್ವಿ ಅಂತಂದ್ರೆ ಓಕೆ ಅಲ್ಲಿ ನಿಂತ್ಕೊಂಡ್ರು ಯಾವ ಬ್ಲೇಜರ್ ಬಂದ್ರೆ ಏನಿಲ್ಲ ಸರ್, ಆಕ್ಷನ್ ಅಷ್ಟೇ. ಹಿಂಗ್ 4 ಸೆಕೆಂಡಲ್ಲಿ ಕಣ್ಣ ನೀರು ತುಂಬ್ಕೊಂಡ್ಬಿಡ್ತು ಸರ್ ಟಕ್ ಅಂತ ನೋಡಿ ಸರ್ ನೋಡಿ ಟ್ರೈಲರ್ ನೋಡಿ. ಬೇಕಾದ್ರೆ 30 ಇಯರ್ಸ್ ಆದ್ಮೇಲೆ ದೇವ್ರ ಮುಂದೆ ನಿಂತ್ಕೊಂಡು ಮಾಡಿದ್ದು ಫಸ್ಟ್ ಶಾರ್ಟ್ ಅದು, ಫಸ್ಟ್ ಶಾರ್ಟ್. ನಮ್ಗೆ ಶಾಕು, ನಾವು ಕ್ಯಾಮ್ರಾಮನ್ ಎಲ್ಲ ಹೆಂಗೋ ಏನೋ ಸಣ್ಣ ಡೌಟ್ ಇರುತ್ತಲ್ಲ ಸರ್, ಈಗ ನಾವೇನೋ ರಿಹರ್ಸಲ್ ಮಾಡ್ಸೋಕ್ಕಾಗುತ್ತಾ ಸರ್ ಮೇಡಮ್ಗೆ, ಅಥವಾ ಏನಾದರೂ ನಾವು ಆಡಿಷನ್ ಥರ ಮಾಡೋಕ್ಕಾಗುತ್ತಾ? ಅದು ಸುಮ್ಮನೆ ಹೇಳಿ ನಮ್ಮ ಇದಕ್ಕೆ ನಮ್ಮ ಅಂದರೆ ನಮ್ಮ ನಮ್ಮ ಕಂಫರ್ಟ್ನೆಸ್ಗೆ ನೋಡೋಣ ಫಸ್ಟ್ ಹೆಂಗೆ ಮೇಡಮ್ ಫೇಸ್ ಮಾಡ್ತಾರೆ ಅನ್ನೋದು. ನಮ್ಗೆ ನಮ್ಮಿಬ್ಬರಿಗೆ ಇದ್ದಿದ್ದು ನಮ್ಮ ಟೀಮ್ ಒಂದಿಬ್ಬರು ಆಗಿದ್ದಿದ್ದು ಅದು ನೋಡ್ಬಿಟ್ಟು ಸರ್ ಅವಾಗಲೇ ಮೈ ಜುಮ್ ಅಂದ್ಬಿಡ್ತು, ಗೂಸ್ ಬಂಬ್ಸ್. ಆ್ಯಕ್ಚುಲಿ ಒಂದೇ ಟೇಕ್ ಸರ್, ನೆಕ್ಸ್ಟ್ ನಾವು ಟೇಕೆ ತೊಗೊಳ್ಳಿಲ್ಲ ಅದನ್ನು. ಸರ್ ಏನು ಮಿಸ್ಟೇಕ್ ಆಗ್ಬಿಟ್ಟು ತಗೊಳ್ಳಿ, ಇಲ್ಲ ಸರ್ ಸೂಪರ್ ಆಗಿರೋದು ಅಂದ್ಬಿಟ್ಟು ತುಂಬ ಮೇಡಮ್ ಕಡೆ ಸರಿನಾ ಸರ್ ಅಷ್ಟು ಥರ ಮಾಡಿದ್ವಿ ಸರಿನಾ ಸರ್ ಅಂತ. ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಆಮೇಲೆ ಮೇಡಮ್ ಇವತ್ತೇ ಹೇಳ್ತಿದ್ರು ತುಂಬಾ ಖುಷಿ ಆಯ್ತು ಮೇಡಮ್ ಜೊತೆ ಆಕ್ಟಿಂಗ್ ಎಲ್ಲ ಮಾಡಿದ್ರು. ಇಡೀ ಸಿನಿಮಾದಲ್ಲಿ ಒಂದೇ ಸೀನ್ ಇರೋದು, ಅವ್ರಿಗೆ ಒಂದೇ ಸೀನಲ್ಲೇ ಮುಖಾಮುಖಿ ಭೇಟಿ ಆಗಿದೆ. ಆಕ್ಚುಲಿ ತುಂಬಾ ಖುಷಿ ಆಯ್ತು. ದೇವ್ರದ್ದು ಸರ್ ಆ ಸೀನು ಸರ್ ಇದೇ ತರ ಸೀನ್ ಇನ್ನು ಬೇರೆ ಬೇರೆ ಸಿನಿಮಾಗಳಲ್ಲೆಲ್ಲ ಇದೆ. ನನ್ನ ಸಿನಿಮಾಗಳಲ್ಲೇ ನನ್ನ ಸಿನಿಮಾದಲ್ಲೇ ಇದೇ ತರ ಸೀನ್ ಇನ್ನೂ ಬೇರೆ ಬೇರೆ ಇದೆ. ನಾವು ಒಂದಷ್ಟು ಚಲಕ್ ತೋರಿಸಿದೀವಿ ಅಷ್ಟೇ. ಹಾ ಸರ್ ಅದೇ ಅಂದ್ರೆ ಸರ್ ಏನಂದ್ರೆ ನಾನು ಆಕ್ಚುಲಿ ಕತೆ ಬಿಟ್ಕೊಡ್ಬಾರ್ದು ಸಿನಿಮಾದಲ್ಲಿ ಏನಿದೆ ಅಂತ ನಾನು ಹೇಳ್ತೀನಿ, ಅದು ಹೇಳಕ್ ಆಗಲ್ಲ. ಆಕ್ಚುಲಿ ಅದು ಸಿನಿಮಾ ನೋಡಿನೇ ನಿಂತಾಗಬೇಕು. ದೇವರೇ ವಿಚಾರ ಅದನ್ನ ಬಿಟ್ಟು ಬೇರೆ ತರ ತೋರಿಸ್ಬೋದಿತ್ತ ಅನ್ನೋದು ಬೇರೆ ತರ ತೋರಿಸಿದ್ರೆ ಅಲ್ಲ ಅವ್ನು ವಿಕೃತ ಕಮ್ಮಿ ಅಲ್ವಾ ಸರ್. ನೋಡಿ ನಿಮ್ಮ ಮನಸ್ಸು ಹೆಂಗಿರುತ್ತೆ ಅದನ್ನ ತೋರ್ಸಕ್ಕೆ, ಅದು ಸಿನಿಮಾದಲ್ಲೇ ನೋಡ್ಬೇಕು ಸರ್. ಅದೇನಂತ ವಿಷಯ ಸರ್, ಯಾರೋ ತುಂಬಾ ಕೆಟ್ಟದ್ದು ಮಾಡ್ತಾರೆ ಅದನ್ನ ತೋರಿಸಿ ವಿಜೃಂಭಣೆ ಮಾಡೋದಲ್ಲ. ದೇವರು ಮತ್ತೆ ತಾಯಿ ಇಬ್ಬರು ಅದೇ ತರ ನೋಡ್ತೀವಿ, ಕೈ ಹಾಕೋದು ಎಷ್ಟು ಅಸಹ್ಯ ಸರ್. ಅದಕ್ಕೆ ದೇವ್ರನ್ನ ತೋರಿಸಿದೀನಿ, ತಾಯಿನೂ ತೋರಿಸಿದೀನಿ. ಈ ತಾಯಿ ಈ ತರ ಮಗುನ ಹೆಂಗ್ ಬೆಳ್ಸಕ್ ಸಾಧ್ಯ, ಈ ತಾಯಿ ಈ ತರ ಮಗುನ ಹೆಂಗ್ ಬೆಳ್ಸಕ್ ಸಾಧ್ಯ? ನಿಮ್ ಕ್ವಶನ್ ಹುಟ್ಟಿದ್ ಕರೆಕ್ಟ್ ಆಗಿದೆ ಸರ್. ಇವಾಗ ಅಲ್ಲಿ ತೋರಿಸಿದ್ದೇನೆ ಕ್ವಶನ್ ಹುಟ್ಟಲಿ ಅಂತಾನೆ. ಹೌದು ಕರೆಕ್ಟ್, ಇದು ಈ ತರ ತಾಯಿ ಈ ತರ ಮಗುನ ಹೆಂಗ್ ಬೆಳ್ಸಕ್ ಸಾಧ್ಯ? ಒಂದು ಸಣ್ಣ ತಪ್ಪಿಂದ ಏನೇನೆಲ್ಲ ಆಗ್ಬಹುದು, ನಮ್ಗೆ ಗೊತ್ತಿಲ್ಲದೇನೋ ಗೊತ್ತೇನೋ ಏನೇನೆಲ್ಲ ಆಗ್ಬಹುದು. ಈಗ ಟ್ರೈಲರ್ ನೋಡಿನೇ ಸಿನಿಮಾ ಹೆಂಗ್ ಜಡ್ಜ್ ಮಾಡಕ್ಕಾಗುತ್ತೆ ಸರ್? ಅದಕ್ಕೆ ಸಿನಿಮಾದಲ್ಲಿ ಇರೋ ಸೀನ್ ಏನೇ ಸರ್? ರಿಯಲ್ ಕತೆ ಏನಾದ್ರು ತಗೊಂಡಿದ್ದೀರಾ? ರಿಯಲ್ ಕತೆ ನಾವು ತಗೊಂಡಿರೋದು ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ ಬಿಡಿದೆ ಆ ಥರ. ಅಂದರೆ ಒಂದಷ್ಟು ಸಿನಿಮಾದಲ್ಲಿ ಆರ್ಟಿಕಲ್ಸ್ ಬರುತ್ತೆ ಏನೇನು ಆಗಿತ್ತು. ಯಾರು ಸರ್ ಆ ಥರ ಯಾರು ಮಾಡಿಲ್ಲ, ಆ ಥರ ಯಾರು ಮಾಡಿಲ್ಲ ಅಂತಂದ್ರೆ ಸರ್ ಅದಕ್ಕೆ ಹೇಳ್ತೀರಿ ಸಿನಿಮಾದಲ್ಲಿ ಏನಿದೆ ಅಂತ. ಅಲ್ಲ ಲೈಕ್ ಮೇಡಮ್ ಹೇಳ್ರು ನಮ್ಮ ಮನಸ್ಸುಗಳು ಹೆಂಗಿರ್ಬೇಕು ಅಂತ. ಹೌದು ಸರ್ ಹೌದು, ನಮ್ಮ ಮನಸ್ಸೇ ಆ ಥರ ಇದೆ ಅಂತ ಯೋಚನೆ ಇದೆ. ಇಲ್ಲ ಸರ್ ನಮ್ಮ ಮನಸ್ಸು ಆ ಥರ ಇಲ್ಲ, ಸಿನಿಮಾ ಒಳಗಡೆ ಇರುವಂತ ಜನಗಳ ಮನಸ್ಸು, ನಾವು ಪ್ರೆಸೆಂಟ್ ನೋಡ್ತಾ ಇರೋಂಥ ಜನಗಳ ಮನಸ್ಸು ಒಂದು ಒಂದಷ್ಟು ಪರ್ಸೆಂಟ್. ಇಲ್ಲ ಸರ್ ನಿಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಕೇಳಿ, ಯಾರು ಒಪ್ಪಲ್ಲ ತಾಯಿ ದೇವ್ರಿಗೆ. ಅದಕ್ಕೆ ಸರ್ ಅದಕ್ಕೆ ಸಿನಿಮಾದಲ್ಲಿ ಆನ್ಸರ್ ಎಲ್ಲ ಇದೆ ಅಂತ ಟ್ರೈಲರ್ ಕೊಟ್ಟಿರೋದೇನೆ. ಅದಕ್ಕೆ ಸಿನಿಮಾದಲ್ಲಿ ಅದ ಕ್ಯಾನ್ಸರ್ ಇದೆ. ಹಾ ಸರ್ ದೇವ್ರೆ ಸರ್ ಅದಕ್ಕೇನೆ, ಅದಕ್ಕೆ ದೇವ್ರ ದೇವ್ರೇನೆ, ಯಾವತ್ತೂ ದೇವ್ರ ದೇವ್ರೇನೆ, ತಾಯಿ ತಾಯಿನೇ. ಈ ಸಿನಿಮಾ ನೋಡಿದ್ರೆ ನಿಮ್ಗೆ 100% ಗೊತ್ತಾಗುತ್ತೆ. ಇವತ್ತು ನೀವು ಕ್ವಶನ್ ವಾಪಸ್ ತಗೊಂತ ಹೇಳ್ಬೇಕಂದ್ರೆ ಹೌದು ಡೈರೆಕ್ಟರ್ ಹಂಗೆ ಕೇಳಿದ್ದು ಅವತ್ತು ಹೇಳ್ಬೋದು. ಅದು ಒಂದಷ್ಟು ಒಂದೊಳ್ಳೆ ಕಂಟೆಂಟ್ನ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ ಸಿನಿಮಾ. ಸಿನಿಮಾದಲ್ಲಿ ನಮ್ಮ ಮುಖ್ಯವಾಗಿರೋ ಕಂಟೆಂಟ್ ನಾವು ತೋರಿಸಿದ್ವಿ ಅಲ್ಲಿ. ನೀವು ಅನಿಸ್ತಾ ಇರೋದು ಸರಿನೇ ಸರ್, ಹೋಗಿ ದೇವ್ರಿಗೆ ಈ ಥರ ಹಿಂಗೆ ಮಾಡಿದೆ ಏನೋ ಹೆಂಗೆ ಇದನ್ನು ತೋರಿಸ್ಬಿಟ್ರು ನಾವು ಹಂಗೆ ಅಂತ. ಹಾಂ ಸರ್ ಹೌದು ಸರ್. ನಿಮ್ಮ ಹಿನ್ನೆಲೆ ಹೇಳಿ ಸ್ವಲ್ಪ ಸರ್. ನಾನು ಡ್ಯಾನ್ಸ್ ಕೊರಿಯೋಗ್ರಫರು ಬೇಸಿಕಲಿ, ತುಂಬ ವರ್ಷದಿಂದ ಡ್ಯಾನ್ಸ್ ಕ್ಲಾಸಸ್ ನಡೆಸ್ತೀನಿ. 2015 ಡೈರೆಕ್ಷನ್ ಮಾಡಬೇಕು ಅಂತ ಬಂದು ಒಂದಷ್ಟು ಸಿನಿಮಾದಲ್ಲಿ ಡ್ಯಾನ್ಸ್ ಕೊರಿಯೋಗ್ರಫಿ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಸ್ವಲ್ಪ ಬರವಣಿಗೆಗೆಲ್ಲ ಬಂದು ಡೈರೆಕ್ಷನ್ ಬಂದಿದ್ದೀನಿ ಸರ್. ಹಾಂ ಸರ್. ಈಗ ಸಿನಿಮಾ ಸೆನ್ಸರ್ ಆಯ್ತು, ಅದು ಸೆನ್ಸರ್ ನಾಳೆ ನಡೆಯುತ್ತೆ ಸರ್. ಹಾಂ ಸರ್. ನಿಮ್ಗೆ ಸೆನ್ಸರ್ ಅಲ್ಲಿ ಏನು ಸಿಗುತ್ತೆ ಅನ್ಸುತ್ತೆ? ಯು ಬರೆಯ ಸಿಗುತ್ತೆ ಸರ್. ಕನ್ಫರ್ಮ್? ಕನ್ಫರ್ಮ್ ಸರ್. ಯಾಕಂದ್ರೆ ಪ್ಲೀಸ್ ಹೇ ಬಂದ್ರೆ ನೀವು ಬಿಲೋ 18 ತೋರ್ಸಕ್ಕೆ ಬರಲ್ಲ. 100% ಸರ್. ಹೌದು ಹೌದು ಸರ್. ಹೇಳಿದ್ರೆ 100% ನಾನು ನಿಮ್ಗೆ ಹೇಳ್ತೀನಿ ಸರ್.
ಥ್ಯಾಂಕ್ ಯು ಸರ್. ಇದು ಬೇರೆ ಏನಾದರೂ ಕೇಳಿದ್ರು ಟೆಕ್ನಿಕಲ್ ಟೀಮ್ ಯಾರು ಇದೆ? ಹಾಂ ಸರ್, ನೀವೇ ಕಂಡುಪಿಡಿ. ಸಿನಿಮಾ ಕ್ಯಾಮ್ರಾಮನ್ ಬಂದ್ಬಿಟ್ಟು ಗುರುಪ್ರಸಾದ್ ನಾರಾಯಣ್ ಅಂದ್ಬಿಟ್ಟು ಒಂದ್ ಸಣ್ಣ ಎಂಥೂಸಿಯಾಸ್.